ನೋಡಪ್ಪ, ನೀನು ಬೇರೆ ಬೇರೆ ರಾಜ್ಯದ ಗಮಿಸಿದ್ಯೋನೋ ಗೊತ್ತಿಲ್ಲ, ನಮ್ಮ ಆರ್ಥಿಕವಾದಂತ ಬಜೆಟ್ ಸಾಲ ನಮ್ಗೆ ಏನ್ ಕೆಪಾಸಿಟಿ ಇದೆ ಆ ಕೆಪಾಸಿಟಿನ ಕಾಯ್ಕೊಂಡು ನಮಗೆ 3% ವರೆಗೂ ಆರ್ಥಿಕ ಏನು ಒಂದು ಶಕ್ತಿ ಮತ್ತು ನಿಯಮ ಇದೆ, ಆ ಶಿಸ್ತು ಅದನ್ನ ಪಾಲನೆ ಮಾಡಿಕೊಂಡು ಇವತ್ತು ನಾನು ಅದಕ್ಕೆ ಫಸ್ಟ್ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸ್ತೇನೆ ಅಂತ ಹೇಳಿದ್ದೆ. ತತ್ತಿವ್ ಗಣ್ಯ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೀವಿ, ಹಣ ಸಂಗ್ರಹ ಮಾಡ್ತೀವಿ ನಾವೆಲ್ಲ, ಯಾರು ಗೊತ್ತೆ ಯಾರ ಮೇಲೂ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಕರ್ನಾಟಕ ರಾಜ್ಯದ ಜನತೆಗೆ ನಾನು ಅಭಿನಂದಿಸ್ತೇನೆ, ಯಾರ ಮೇಲೂ ಹೆಚ್ಚಿಗೆ ತೆರಿಗೆಯನ್ನ ಹಾಕಿಲ್ಲ. ಈ ಬಜೆಟ್ 2024 ಬಜೆಟ್, ಯಾವ ನಾಗರಿಕರ ಮೇಲೆ ಬಜೆಟ್ ನಾವು ಹೆಚ್ಚಿಗೆ ನಾವು ಹಣವನ್ನ ಹೊರೆಯನ್ನ ತೆರಿಗೆಯನ್ನ ಹಾಕಿಲ್ಲ ಅಂತ ಒಂದು ವಿಶೇಷವಾದಂತಹ ಒಂದು ಬಜೆಟ್. ನನ್ನ ಇಲಾಖೆದಲ್ಲ ರೀ ರಾಜ್ಯದ ಬಜೆಟ್, ನನ್ನ ಇಲಾಖೆ ಬಿಡ್ರಿ, ಐ ಆಮ್ ನಾಟ್ ಸ್ಪಾಕಿಂಗ್, ನನ್ನ ಇಲಾಖೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ರಾಜ್ಯದ ವಿಚಾರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಪಾಪ ಯಡಿಯೂರಪ್ಪನಿಂದ ನಾನೇನಾದ್ರು ನಿರೀಕ್ಷೆ ಮಾಡಕ್ ಸಾಧ್ಯನಾ? ಯಡಿಯೂರಪ್ಪನ ಕ್ಷೇತ್ರದ್ದು ನಾವು ಪಾಸ್ ಮಾಡಿದೀವಿ, ಮಾಜಿ ಕ್ಷೇತ್ರ ಇತ್ತಲ್ಲ ಅವ್ರದೆಲ್ಲ ಕೆಲಸ ಮಾಡಿದ್ವಿ. ಯಾರ ಬಜೆಟ್? ನಮ್ದ್ರಿ ಕ್ಯಾಬಿನೆಟ್ ಬಜೆಟ್. ಯಾರು ಹೇಳಿದ್ದು ನೀರಾವರಿ ಬೇರೆ? ನೋ, ನಾನು ನೋಡ್ರಿ, ನಾನು ಸಮಗ್ರ ಕಲ್ಯಾಣ ಕರ್ನಾಟಕದವನು, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮೈಸೂರು ಕರ್ನಾಟಕ, ಕರಾವಳಿ ಕರ್ನಾಟಕ, ಬೆಂಗಳೂರು ಕರ್ನಾಟಕ, ಎಲ್ಲ ನಮ್ಮ ಕರ್ನಾಟಕ, ಸಮಗ್ರ ಕರ್ನಾಟಕ. ನಾನಲ್ಲ ಇಟ್ಟಿದ್ದು, ನಾವು ಹಣ ಇಟ್ಟಿರ್ಲಿಲ್ಲ, ಅವ್ರ ಹಣ ಇಟ್ಟಿ ತಗೊಂಡ್ರು ವಾಪಸ್ಸು. ಬಟ್ ನಾವು ಅದಕ್ಕೆ ಏನೇನ್ ಬೇಕೋ ಸಿದ್ಧತೆ ನಾವು ಮಾಡ್ಕೊಂಡಿದೀವಿ, ನಾವು ರೆಡಿ ಆಗಿದ್ದೀವಿ. ಸೋಮಶೇಖರ್ ಬೇಕಾದಷ್ಟು ಜನ ಕೊಡ್ತಾರೆ, ನೀವು ಅವ್ರ ಹತ್ರಕ್ಕೆ ಹೋಗಿಲ್ಲ ಅಷ್ಟೇ, ಬರೀ ಸೋಮಶೇಖರ್ ಹತ್ರಕ್ಕೆ ಹೋಗಿದ್ದೀರಷ್ಟೇ, ನೀವು ಬೇರೆಯವ್ರ ಹತ್ರಕ್ಕೆಲ್ಲ ಹೋಗಿ ರೀ. ಎಲ್ಲರಿಗೂ ಖುಷಿ ಇದೆ ರೀ, ಫಸ್ಟ್ ಕ್ಲಾಸ್ ಬಜೆಟ್ ಅವ್ರು ಹೇಳ್ಕೊಳಕ್ ಆಗಲ್ಲ ಅಷ್ಟೇ. ಈಗ ಅವರು ಸೋಮಶೇಖರ್ ಅವರು, ಅವ್ರಿಗೆ ಗೊತ್ತಿದೆ ಬೆಂಗಳೂರು ನಗರಕ್ಕೆ ಏನೇನು ಬೇಕು ಅಂತ. ಈಗ 100 ತಳ್ಳಿದು ಅವರೇ ಬಂದು 100 ತಳ್ಳಿದು ನೀರು ಬೇಕು ಅಂತ ಬಂದು ನನಗೆ ಹೇಳಿ ಸೇರಿಸಿದ್ದೆ ಸೋಮಶೇಖರ್ ಅವರು, ಅದಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಮಿಕ್ಕಿದೆಲ್ಲ ನಾವೆಲ್ಲ ಈಗ ಬಿಜೆಪಿ ಎಂಎಲ್ಎಗಳೆಲ್ಲ ಇದಾರಲ್ಲ, ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ.